ಈ ಕೆಲಸಗಳನ್ನ ಮಾಡಿದಾಗ ಮಾತ್ರ ಬಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ. ಅದು ಬಿಟ್ಟು ನೀವು ಎಷ್ಟೇ ಗರಿಗೆ ಡ್ರೆಸ್ ಹಾಕೊಂಡು ನೀವ್ ಎಷ್ಟೇ ದೊಡ್ಡ ಗಾಡಿ ಹೋದ್ರು ನೋಡಿ ಒಂದು ಕಾಟಾಚಾರಕ್ಕೂ ನಮಸ್ಕಾರ ಹಾಕ್ಬೋದು ಅಥವಾ ಆಗ್ತಿರನ್ನು ಇರ್ಬೋದು. ಬಟ್ ಯಾವಾಗ ಅವನ ಒಂದು ನೋವಿಗೆ ಸ್ಪಂದಿಸಿ ಅದರಲ್ಲಿ ಸಣ್ಣ ಬದಲಾವಣೆ ಏನಾದ್ರು ನೀವು ತಂದ್ರೆ ನೋಡಿ, ಅವ್ ನಿಮಗೂ ಒಂದು ಆತ್ಮಸಂತೃಪ್ತಿ ಇರ್ತಿರುತ್ತೆ. ಮುಂದೆ ಇರೋ ಇಂಥ ನಾಯಕ ಬೇಕು ಅಂತ ನಿಮ್ಮನ್ನ ಪ್ರಶಂಸೆ ಮಾಡಿ ಇನ್ನ ಹತ್ತು ಜನಕ್ಕೆ ಹೇಳ್ತಾರೆ ಇವನಿಂದ ಇಷ್ಟು ಒಳ್ಳೇದಾಗಿದೆ ನನ್ನ ಕುಟುಂಬಕ್ಕೆ ಅಂತ. ಕರೋನಾ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಒಂದು ಅನುಭವ, ನಾವು ಫೇಸ್ಬುಕ್ ಅಲ್ಲಿ ನಾವು ಎಷ್ಟೊಸರಿ ಹೇಳ್ತೀರಿ ಅಪ್ಲೋಡ್ ಮಾಡೋಪ್ಪ ಯುವ ಮೋರ್ಚಾ ಏನ್ ಕಾರ್ಯಕ್ರಮಗಳಾಗ್ತದೆ ಅದನ್ನ ಗೊತ್ತಾಗ್ಲಿ ಯೋಜನೆಗಳ ಬಗ್ಗೆ ತಿಳಿಸಿ ಅಂತ. ಅದನ್ನ ತುಂಬಾ ಜನ ಏನಿದು ಮಾತಾಡ್ತಾ ಇದ್ದೇ ಹೇಳ್ತಾ ಇರ್ತಾರೆ ಹೇಳಿದ್ದೇ ಹೇಳ್ತಾ ಇರ್ತಾರೆ ಅಂತಾರು. ತುಂಬಾ ಜನಕ್ಕೆ ಅದರ ಬಗ್ಗೆ ಅಸಡ್ಡೆ ಶುರುವಾಗಿದೆ. ಆದ್ರೆ ಒಂದು ಪೋಸ್ಟ್ ಒಂದು ಕುಟುಂಬನ ಬದುಕಿಸಿದೆ ಅಂದ್ರೆ ಆ ಪೋಸ್ಟ್ ಸೋಷಿಯಲ್ ಮೀಡಿಯಾದ ಶಕ್ತಿ ಎಂತದಂದ್ರೆ ಈ ಒಂದು ಸಾಂದರ್ಭಿಕವಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲೋ ಜರ್ಮನಿಯಲ್ಲಿ ಇರೋ ವ್ಯಕ್ತಿ ನಮ್ಮ ಯುವ ಮೋರ್ಚಾ ಪೇಜ್ ಅಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹೆಲ್ತ್ ಕೇರ್ ಸೆಂಟರ್ ಮಾಡಿದ್ದಲ್ಲ, ಹೆಲ್ತ್ ಲೈನ್ ಸೆಂಟರ್ ಮಾಡಿದ್ದನ್ನ ಗಮನಿಸಿ ರಾತ್ರಿ 11 ಗಂಟೆಗೆ ಕರೆ ಮಾಡಿ ಅವನು ಫೇಸ್ಬುಕ್ ಅಲ್ಲಿ ಪರಿಚಯ ಇರೋದಾಗಿರೋದ್ರಿಂದ ಡೈರೆಕ್ಟ್ ನನಗೆ ಫೋನ್ ಮಾಡಿ, ತಿಟ್ಟೂರಲ್ಲಿ ನನ್ನ ಭಾವ ಹಾಸ್ಪಿಟಲ್ ಅಲ್ಲಿ ನರಳ್ತಾ ಇದ್ದಾರೆ, ಅವ್ರಿಗೆ ಆಕ್ಸಿಜನ್ ಕೊಡ್ತಾ ಇದೆ, ಮತ್ತೆ ಈ ಹಾಸ್ಪಿಟಲ್ ಅಲ್ಲಿ ಬೇಕಾಗಿರೋ ಒಂದು ಸೌಕರ್ಯ ಎಲ್ಲ ಹೇಗಾದ್ರೂ ಮಾಡಿ ನನ್ನ ಭಾವನಿಗೆ ತಾವು ಬೆಂಗಳೂರಲ್ಲಿ ಕೊಲಂಬಿಯ ಏಷ್ಯಾದಲ್ಲಿ ಏನಾದ್ರು ಒಂದು ಅಡ್ಮಿಟ್ ಮಾಡಿಸ್ಕೊಡಕ್ ಆಗಲ್ಲ, ಎಲ್ಲ ಗೊತ್ತಿರ್ಬೋದು ಅವ್ರ ಬೆಡ್ಡಿನ ಕೊರತೆ ಹೆಂಗಿತ್ತು ಅಂತ. ಅಂತ ಒಂದು ಸಂದರ್ಭದಲ್ಲೂ ಸಹ ಬಿಜೆಪಿ ಯುವ ಮೋರ್ಚಾದ ಡಾಕ್ಟರ್ ಸಂದೀಪ್ ಮಾಡಿದ ಅಂತ ಯಾವತ್ತು ನಾನೇನಾದ್ರು ನಮ್ಮ ಪದಾಧಿಕಾರಿ ರಾಜ್ಯ ಪದಾಧಿಕಾರಿಗಳಾಗಿರ್ಬೋದು ಅಲ್ಲಿ ಸ್ಥಳೀಯ ಜಿಲ್ಲಾ ಪದಾಧಿಕಾರಿಗಳು ಫೋನ್ ಮಾಡಿದಾಗ ಅವರು ಕರೆ ಮಾಡಿದಾಗ ರಾತ್ರಿ ಹೋದಾಗ 11:30 ಆಗಿತ್ತು. ಬೆಳಿಗ್ಗೆ ಅಷ್ಟೊತ್ತಿಗೆ ತಿಟ್ಟೂರಿನಿಂದ ಅವ್ರನ್ನ ಕರೆಸ್ಕೊಂಡು ಕೊಲಂಬಿಯ ಏಷ್ಯಾದಲ್ಲಿ ಅಡ್ಮಿಟ್ ಮಾಡಿಸಿ ಒಂದು ವಾರದಲ್ಲಿ ಅವ್ರ ರಿಕವರಿ ಆಗಿ ಮತ್ತೆ ಅವರ ಬಾಂಬೆದ ಯಾರಿದ್ದಾನ 3 ತಿಂಗಳ ನಂತರ ಬೆಂಗಳೂರು ಬಂದಾಗ ತಿರುಪತಿಗೆ ಹೋಗಿ ತಿರುಪತಿ ಲಡ್ಡು ಪ್ರಸಾದ ತಗೊಂಡ್ಬಂದು ಕೊಟ್ಟು ಇಡೀ ಬಿಜೆಪಿ ಯುವ ಮೋರ್ಚಕ್ಕೆ ಧನ್ಯವಾದ. ಇದು ಬಿಜೆಪಿ ಮಾಡಿರೋ ಕೆಲಸ. ನಾವು ಇಷ್ಟೆಲ್ಲ ಮಾಡ್ತಾ ಇರ್ತೀವಿ, ಜನಕ್ಕೂ ಗೊತ್ತಾಗಲ್ಲ, ಮಾಧ್ಯಮದಂತೂ ಮೊದಲೇ ಕೇಳಿಸಲ್ಲ ಕಾಣಿಸಲ್ಲ. ಕಾರಣ ಅವ್ರಿಗೆ ಬರೀ ನಲ್ಪಾಡು ಗೂಂಡಾಗಿರಿ. ಬೆಂಗಳೂರು ಬಂದಾಗ ತಿರುಪತಿಗೆ ಹೋಗಿ ತಿರುಪತಿ ಲಡ್ಡು ಪ್ರಸಾದ ತಗೊಂಡ್ಬಂದು ಕೊಟ್ಟು ಇಡೀ ಬಿಜೆಪಿ ಯುವ ಮೋರ್ಚಕ್ಕೆ ಧನ್ಯವಾದ. ಇದು ಬಿಜೆಪಿ ಮಾಡಿರೋ ಕೆಲಸ. ನಾವು ಇಷ್ಟೆಲ್ಲ ಮಾಡ್ತಾ ಇರ್ತೀವಿ, ಜನಕ್ಕೂ ಗೊತ್ತಾಗಲ್ಲ, ಮಾಧ್ಯಮದಂತೂ ಮೊದಲೇ ಕೇಳಿಸಲ್ಲ ಕಾಣಿಸಲ್ಲ. ಕಾರಣ ಅವ್ರಿಗೆ ಬರೀ ನಲ್ಪಾಡು ಗೂಂಡಾಗಿರಿ. ನಿಖಿಲ್ ಯಾದವ್ ಒಂದ್ ಒಳ್ಳೆ ಸುದ್ದಿ ನೋಡಿದ್ರೆ ನೀವೇನಾಗ್ಬೋದು, ಗಂಡು ಮಗು ಕೊಟ್ಟಿರೋ ಜನ್ಮ. ಇನ್ನೇ ಅವ್ನು ರಾಜ್ಯಾಧ್ಯಕ್ಷ ಆದ್ಮೇಲೆ ಸಂಘಟನೆ ದೃಷ್ಟಿಯಿಂದ ಏನು, ಸೇವಾ ದೃಷ್ಟಿಯಿಂದ ಏನು ನಲ್ಪಾಡು. ಬೆಳಿಗ್ಗೆ ಅವನಂತೂ ಜೈಲ್ಗೆ ಹೋಗೋ ಅನುಭವ, ಅವನು ಹುಚ್ಚಾಗ್ಬಿಟ್ಟಿದ, ಅವನು ಡೈಲಿ ಹೋಗ್ತಾ ಜೈಲ್ಗೆ ಹೋಗ್ಬೇಕು. ಆ ಒಂದು ಹುಚ್ಚಾಟ ದಿನ ಬೆಳಿಗ್ಗೆ ಪ್ರದರ್ಶನ ಮಾಡ್ತಾರೆ. ಅದಕ್ಕೆ ತಕ್ಕಂಗೆ ಮಾಧ್ಯಮದವ್ರು ಹೋಗ್ತಾರೆ, ನಾವಿರೋ ಎಲ್ಲಾ ಕಾರ್ಯಕರ್ತರು ಇಷ್ಟೆಲ್ಲ ಸೇವೆಗಳು ಮಾಡ್ತಾರೆ. ಮೀಡಿಯಾದವ್ರು ನೋಡಿದಾಗ ಪರವಾಗಿಲ್ಲ, ನಮ್ಮ ಮೀಡಿಯಾದ ಟೂರಿನ ಅದು ಫೇಸ್ಬುಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಇದು ಕೇವಲ ನಮ್ಮನ್ನು ನಾವು ಪ್ರಚಾರ ಮಾಡ್ಕೊಳ್ಳೋದಲ್ಲ, ನಾನು ದಿನಕ್ಕೊಂದು 2-3 ಪೋಸ್ಟ್ ಆಗ್ತೀನಿ, ಡಾಕ್ಟರ್ ಆಗ್ತಾರೆ, ಹನುಮಂತವರು ಆಗ್ತಾರೆ, ಅದು ಕೇವಲ ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೊಳ್ಳೋದಂತಲ್ಲ. ಡಾಕ್ಟರ್ ಒಂದು ವಿಚಾರಗಳನ್ನ ನೋಡ್ತಾರೆ, ಅದು ಲಕ್ಷಾಂತರ ಯುವಕರಿಗೆ ಇನ್ಸ್ಪೈರ್ ಆಗುತ್ತೆ. ನಮ್ಮ ಪಕ್ಷದ ವಿಚಾರಗಳನ್ನ ತಿಳಿಸಿದಾಗ ಅದಕ್ಕೆ ಪ್ರೇರಿತಾಗಿ ಪಕ್ಷಕ್ಕೆ ಬರ್ತಾರೆ. ತುಂಬಾ ಜನ ಕಾರ್ಯಕರ್ತರು ಬೆಂಗಳೂರಲ್ಲಿ ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಿದ್ದೆ, ತುಂಬಾ ಜನ ಕಾರ್ಯಕರ್ತರು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ಪಾರ್ಟಿಗೆ ಜಾಯ್ನ್ ಆಗಬೇಕು, ಹೇಗೆ ಜಾಯ್ನ್ ಆಗಬೇಕು ಅಂತ ಕೇಳ್ತಾರೆ. ಯುವ ಮೋರ್ಚೆಗೆ ಸಪರೇಟ್ ಮೆಂಬರ್ಶಿಪ್ ಇದೆ ಅಂತ ಕೇಳಿದ್ದಾರೆ. ಆ ಯಾವುದಿಲ್ಲ, ನಮ್ಮಲ್ಲಿ ಸೇವೆ ಮೂಲಕ ನೀವು ಕೆಲಸ ಮಾಡ್ಕೊಂಡ್ವಿ. ಗುರ್ಸೋ ಅಂತ ನಾಯಕತ್ವ ಆ ಒಂದು ಉದಾತ್ತ ಮನಸ್ಸಿನ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಬಂದವಳೆ ಹಲವಾರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಯೋಜನೆಗಳು ರಾಜ್ಯ ಮತ್ತು ಕೇಂದ್ರದಿಂದ ಬರ್ತಾ ಇದ್ದಾರೆ. ಈ ರಾಷ್ಟ್ರ ಸುಭದ್ರವಾಗಿರ್ಬೇಕು, ಸದೃಢವಾಗಿರ್ಬೇಕು,
ಏನು ವಿವೇಕಾನಂದ ಅವರಾಗಿರ್ಬೋದು, ನರೇಂದ್ರ ಮೋದಿ ಜಿಯವರು, ಇವತ್ತು ಏನು ಅಗ್ನಿರುಳು ಆಗಮಿಸಿ ಶ್ರಮ ಪಡ್ತಾ ಇದ್ದಾರೆ ಭಾರತವನ್ನ ವಿಶ್ವ ಗುರು ಮಾಡೋ ಒಂದು ನಿಟ್ಟಿನಲ್ಲಿ, ಅದನ್ನ ಸಾಕಾರಗೊಳಿಸ್ಬೇಕು ಅಂದ್ರೆ ನಾವು ಯುವ ಮೋರ್ಚಾದ ಕಾರ್ಯಕರ್ತರು